ಬಳಗನೂರು ವಸಂತರ ಸರಿಪಡಿಸದಿದ್ದರೆ ಡಿಪೋಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ತುಷಾರ್. ಬಳಗನೂರು ಮಸ್ಕಿ ಮಾರ್ಗಕ್ಕೆ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ಓಡಿಸದಿದ್ದರೆ ಮಸ್ಕಿಯ ಘಟಕಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ ಹುಷಾರು ಎಂದು ಬಳಗನೂರಿನ ವಿದ್ಯಾರ್ಥಿಗಳು ನಾಗರಿಕರು ಮುಖಂಡರು ಘಟಕದ ವ್ಯವಸ್ಥಾಪಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಂದು ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಬಳಗನೂರಿನ ಬಸ್ ನಿಲ್ದಾಣದಲ್ಲಿ ಜಮಾವಣೆಗೊಂಡ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ಮುಖಂಡರು ಸುಮಾರು ದಿನಗಳಿಂದ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ಓಡಿಸದೆ ಪ್ರಯಾಣಿಕರಿಗೆ ತೊಂದರೆ ನೀಡುತ್ತಿರುವ ಮಸ್ಕಿ ಬಸ್ ಘಟಕದ ವ್ಯವಸ್ಥಾಪಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘಟಕಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೌನೇಶ ಹುಟ್ಟಿ, ವೀರಭದ್ರಿ, ಹೊಸಮನಿ, ಶಂಕರಣ್ಣ ನಾಯ್ಕರ್ ಮಾತನಾಡಿ, ದಿನನಿತ್ಯ ಬೆಳಗ್ಗೆ 8:30ಕ್ಕೆ ಹೋದ ಬಸ್ಸು ನಂತರ 2-3 ತಾಸಾದರೂ ಬಸ್ಸಿಲ್ಲ. ಸಂಜೆ 6:30ರ ಬಸ್ಸು ಗ್ಯಾರಂಟಿ ಇಲ್ಲ. 8:30ಕ್ಕೆ ಬಂದ ಬಸ್ಸು ಮತ್ತೆ ಇಲ್ಲ. ಕಾರಣ, ಸರಿಯಾದ ಸಮಯಕ್ಕೆ ಬಸ್ ಓಡಿಸಿ ವಿದ್ಯಾರ್ಥಿಗಳ, ವ್ಯಾಪಾರಸ್ಥರ, ನೌಕರಸ್ಥರ ಪ್ರಯಾಣಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿತು. ಬಸ್ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲವೆಂದು ಘಟಕದ ವ್ಯವಸ್ಥಾಪಕರಿಗೆ ಕರೆ ಮಾಡಿದರೆ ಸರಿಯಾದ ಸ್ಪಂದನೆ ನೀಡುವುದಿಲ್ಲ. ಹೀಗಾದರೆ ಬಸ್ ತೆಗೆಸಿದ ವಿದ್ಯಾರ್ಥಿಗಳ ಪಾಡೇನು ಎಂದು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದರು. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದರೆ ಬೇಜವಾಬ್ದಾರಿತನದ ಉತ್ತರಗಳನ್ನು ನೀಡಿ ವಿದ್ಯಾರ್ಥಿಗಳ ತಾಳ್ಮೆ ಕಳೆದರು ಕಾರಣರಾಗಿದ್ದಾರೆ. ನಿರ್ವಾಹಕ ಚಾಲಕರು ವಿದ್ಯಾರ್ಥಿಗಳೊಂದಿಗೆ ಸರಿಯಾದ ರೀತಿಯ ಸ್ಪಂದನೆ ನೀಡದೆ ಅವರ ಕೆಂಗಣಿಗೆ ಗುರಿಯಾಗಿದ್ದಾರೆ. ನಂತರ ಮಸ್ಕಿಗೆ ತೆರಳಿ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಪತ್ರ ನೀಡಿದರು. ಅದನ್ನು ಸ್ವೀಕರಿಸಿ ವ್ಯವಸ್ಥಾಪಕರು, ಆಯಿತು, ನಿಮ್ಮ ಸಮಸ್ಯೆಯನ್ನು ಶೀಘ್ರ ಉಪಶಮನ ಮಾಡುತ್ತೇವೆ, ಡಿಸೆಂಬರ್ ತಿಂಗಳಲ್ಲಿ ಶಾಲಾ ಕಾಲೇಜಿನ ಮಕ್ಕಳು ಪ್ರವಾಸಕ್ಕೆ ಹೋದ ಕಾರಣ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ, ಈ ಸಮಸ್ಯೆ ಇಲ್ಲ, ಇಂದಿನಿಂದಲೇ ನೀವು ತಿಳಿಸಿದ ಸಮಯಕ್ಕೆ ಬಸ್ ಓಡಾಟ ಪ್ರಾರಂಭಿಸುತ್ತೇವೆ ಎಂದು ಭರವಸೆಯನ್ನು ನೀಡಿದರು. ಸಮಸ್ಯೆ ಬಗೆಹರಿಸದಿದ್ದರೆ ಪ್ರತಿಭಟನೆಯ ಹಾದಿಯನ್ನು ಹಿಡಿಯಬೇಕಾಗುತ್ತದೆ ಎಂದು ವಿದ್ಯಾರ್ಥಿಗಳು ಪುನರುಚ್ಚರಿಸಿದರು. ಸರ್, ಕರೆಕ್ಟ್ ಟೈಮ್ ಸೆನ್ಸೇ ಇಲ್ಲ ಸರ್. ಯಾವಾಗ ನಾ ಕೇಳಕ್ ಹೋದ್ರೆ ಬುಡ್ದಿತ್ತು ಅಂತ ಹೇಳ್ತಾರೆ ಸರ್. ಇವಾಗ ಇಲ್ಲಾರ್ದ ಹಿಂಗೆ ಹಂಗೆ ಕೂತಾರೆ ಸರ್. ಈ ಪ್ರಾಬ್ಲಮ್ ಆದ್ರೆ ನೀವು ಕೊನೆ ಕಾಣಿಸ್ಬೇಕು ಸರ್ ಒಂದಿನಾದ್ರೂ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ಇರ್ತಾರೆ ಸರ್, ಕೂಡಕೇನೆ ಇಲ್ಲ, ಪ್ಲೇಸೂ ಇಲ್ಲ ಮಸ್ಕಿಯಲ್ಲಿ ಕುಂತ್ರೆ. ಪಾಪ ಎಷ್ಟು ಎಷ್ಟು ಪ್ರಾಬ್ಲಮ್ ಅಂತಂದ್ರೆ ಬಿಸಿಲಿಗೆ ಕೂಡಬೇಕು, ಏನೋ ಬಹಳ ಸಮಸ್ಯೆ ಆಗ್ತಾವ್ರಿ ಸರ್. ಎಲ್ಲ ನಿನ್ನೆ ಎಷ್ಟು ಗಂಟೆಗೆ ಬಂದ್ರಿ? 6:00ಗೆ ಬರ್ಬೇಕಾದವ್ರು. 8 ಗಂಟೆ ಬಂದಿದ್ದೆ, ಇಲ್ಲ ಅಂದ್ರೆ ಬರ್ತಾ ಇಲ್ಲ. ಕೇಳಿದ್ರೆ ಜಗಳ ಮಾಡಿಸಿ ಕರ್ಕೊಂಡ್ ಬಂದಿದ್ದು, ಇಲ್ಲ ಅಂದ್ರೆ ಆ ಬಸ್ ಕೂಡ ಬರ್ತಾ ಇಲ್ಲ. ನಿರಂತರ ಕಳಿಸುವುದಕ್ಕೆ ಅವ್ರಿಗೆ ಏನ್ ತೊಂದ್ರೆ? ಅವ್ರಿಗೇನು ಅದು ಗೊತ್ತಾಗ್ತಾರ ಸರ್? ಎಸ್ಎಲ್ಎ ಸ್ಟ್ರೈಕ್ ಮಾಡಿದ್ರಿಲ್ಲ, ಏನ್ ಮಾಡಿದ್ರಿಲ್ಲ, ಇನ್ನಾದ ಸಮಸ್ಯೆಗಳಿಗೆ ಪರಿಹಾರ ಕೊಡಲ್ಲ. ಮದ್ವೆ ಮಸ್ಕಿಯಲ್ಲಿ ಉಗ್ರ ಆದ ಹೋರಾಟ ಮಾಡಕ್ಕೆ ಎಲ್ಲರೂ ಸಿದ್ಧವಾಗಿದ್ದೀವಿ. ಕೊನೆ ಎಚ್ಚರಿಕೆ ಅವರಿಗೆ, ಬಸ್ ಆರೂವರೆಗೆ ಬರ್ಬೇಕಾದ ಬಸ್ ಸರ್, ಸಾಯಂಕಾಲ 6:00 ಬಿಟ್ಟಿಲ್ಲ. ಪ್ರತಿದಿನ ಪ್ರತಿದಿನ 6:00 ಬಿಡದೇ ಇಲ್ಲ, ಬಿಡೋರ್ಲಾರ್ದಕ್ಕೆ ನಿನ್ನೆ ಡಿಪೋಕ್ ಹೋಗಿಸಿ ಅಲ್ಲಿ ಹೋಗಿ ಜಗಾಡ್ಕೇಸಿ ಕರ್ಕೊಂಡ್ಬಂದಿ ಸರ್. 7:00 ಆಯ್ತು ಸರ್ ಕರ್ಕೊಂಡ್ಬರ. ಎಷ್ಟು ದಿನಗಳಿಂದ ಆಯ್ತು ರೀ ಸಮಸ್ಯೆ ಸರ್? ಈ ಸಮಸ್ಯೆ ಯಾವ ಕಂಟಿನ್ಯೂ ಆಗಿದೆ ಸರ್, ಎಷ್ಟು ದಿನ ಅಂತ ಟೈಮಿಂಗೇ ಇಲ್ಲ ಸರ್. ಸರಿಯಾದ ಸಮಯಕ್ಕೆ ಬಸ್ ಬರೋದು ಸಮಯ ಎಂಬುದು ಇಲ್ಲ ಇಲ್ಲ. ಇವಾಗ ನೋಡಿ ಸರ್, 7:00 ಬರ್ಬೇಕಾದ ಬಸ್ 7:40 ಬಂದಿದೆ. 6:00 ಬರ್ಬೇಕಾಯ್ತು ಸರ್, 6:00 ಬಸ್ ಇಲ್ಲ ಸರ್. ಈಗ 7:40 ಬಂದಿದೆ ಸರ್, ಈಗ ಇದು 8:40 ಇದು ಬಂದಿದೆ. 7:00 ಬರ್ಬೇಕಾಯ್ತು. ರಾತ್ರಿ ಎಷ್ಟು ಗಂಟೆಗೆ ಲಾಸ್ಟ್? ರಾತ್ರಿ ಸರ್, ರಾತ್ರಿ 6:00 ಬಿಟ್ಟರೆ ಮತ್ತೆ 8:00 ಸರ್. ಅದು 6:00 ಬಸ್ ಅಂತ ಸಮಯಕ್ಕೆ ಸರಿಯಾಗಿ ಇಲ್ಲ ಸರ್. ಅದು ನಮಗೆ ಮಾತ್ರ 6:00 ಬಸ್ ಸಮಯ ಸರಿಯಾಗಿ ಬಿಡಲೇಬೇಕು ಸರ್. ಯಾಕಂದ್ರೆ ಕಾಲೇಜ್ ವಿದ್ಯಾರ್ಥಿಗಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಕಾಲೇಜ್ ವಿದ್ಯಾರ್ಥಿಗಳು ಮತ್ತೆ ದೌಕನ್ಗೆ ತೋರಿಸಿಕೊಂಡ್ರೆ ಇದ್ದಾರೆ ಸರ್. ಅಲ್ಲಿ ಕುಂದ್ರ ವ್ಯವಸ್ಥೆ ಇಲ್ಲ ಸರ್, ಅದಂತ ಬಸ್ ಸ್ಟ್ಯಾಂಡ್ ಅಂತ ದೂರದ ಮಾತು. ಇಲ್ಲಿ 6:00 ಅಂತ ನಮ್ಗೆ ಕಂಪಲ್ಸರಿ ಬಸ್ ಬೇಕು ಸರ್ ಮಸ್ಕಿಲಿಂದ. ಆಮೇಲೆ ಇಲ್ಲಿ ಬೆಳಿಗ್ಗೆ ಸರ್ 8:00 ಬಸ್ ಇಲ್ಲ ಸರ್. ಕೆಲಸಕ್ಕೆ ಹೋಗೋರಿಗೆ ಅಲ್ಲಿ ಎಲ್ಲ ರೀತಿಯಲ್ಲಿ ಕೆಲಸಕ್ಕೆ ಹೋಗೋರಿದ್ದಾರೆ ಸರ್. ಈಗ ಅದ್ರ ಬಗ್ಗೆ ಶಾಸಕರಿಗೆ, ಘಟಕದ ವ್ಯವಸ್ಥಾಪಕರಿಗೆ ಮನವಿ ಕೊಟ್ಟಿರ? ಇವತ್ತು ಕೊಟ್ಟಿದ್ದೀವಿ ಸರ್, ಕಂಟಿನ್ಯೂ ಆಗಿ ಆಲ್ರೆಡಿ ಕೊಟ್ಟಿದ್ದೀವಿ. ಆಲ್ರೆಡಿ ಒಂದು ಸ್ಟ್ರೈಕ್ ಮಾಡಿದ್ದೀವಿ ಹುಡುಗರೆ ಎಲ್ಲರ. ಒಂದು ಶಾಲಾ ವಿದ್ಯಾರ್ಥಿಗಳಿಗಾಗಿ ಬೆಳಗ್ಗೆ ಡಿಪೋ ಕಡೆಯಿಂದ ಮತ್ತೆ ಎಲ್ಲರೂ ಮನವಿ ಮಾಡಿದ್ರ ಮೂಲಕ ಬೆಳಗ್ಗೆ 6:00 ಒಂದು ಬಸ್ಸು, 7:30ಕ್ಕೊಂದು ಬಸ್ಸು, 8:00 ಒಂದು ಬಸ್ಸು, ಈ ಥರ ವ್ಯವಸ್ಥೆ ಡಿಪೋದಲ್ಲಿ ಮಾತಾಡಿ ಇದು ಮಾಡಿದಾಗಿದೆ. ಆದರೆ ವ್ಯವಸ್ಥೆ ಹೇಗಿದೆ ಅಂದರೆ, ಯಾವುದೇ ಡಿಪೋ ಮ್ಯಾನೇಜರ್ನ ಕೇಳಿದ್ರು ಮತ್ತು ನಿರ್ವಾಹಕರಿಲ್ಲ, ಡ್ರೈವರ್ಗಳಿಲ್ಲ, ಚಾಲಕರಿಲ್ಲ ಅನ್ನೋ ಒಂದು ನೆವ ಹೇಳಿ ನಮಗೆ ಸರಿಯಾದ ಟೈಮ್ಗೆ ವಿದ್ಯಾರ್ಥಿಗಳಿಗೆ ಅಥವಾ ಯಾವ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗಿದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡ್ರೆ ಒಳಿತು. ಯಾಕಂದರೆ ಬೆಳಗ್ಗೆ ಸಾಯಂಕಾಲ 4:00 ಮತ್ತು ಮಸ್ಕಿಲಿಂದ ಆ ಕಡೆಯಿಂದ ಬರಬೇಕು, ಆಮೇಲೆ 5:00 ಬರಬೇಕು ಸಿಂಧನೂರಿಗೆ ಬರ್ತಕ್ಕಂಥ ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ, ಆಮೇಲೆ 6:00 ಒಂದು ಬರಬೇಕು, ನಂತರ 7:00 ಒಂದು ಒಂದು ತಾಸಿಗೊಂದು ಬಂದರೂ ನಮಗೇನು ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಆದರೆ ನೀವು ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿ ವಿದ್ಯಾರ್ಥಿಗಳೇನಾದರೂ ಇನ್ನೊಂದ್ಸಲ ತೊಂದರೆ ಆದರೆ ಎಲ್ಲ ವಿದ್ಯಾರ್ಥಿಗಳು ಬಂದು ಡಿಪೋ ಮ್ಯಾನೇಜರ್ ಹತ್ರ ಡಿಪೋಕ್ಕೆ ಮುತ್ತಿ ಹಾಕ್ತೀವಿ ಅಂತೇಳಿ ಈ ಮೂಲಕ ನಾನು ಡಿಪೋ ಮ್ಯಾನೇಜರ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ ವೀರಭದ್ರಿ, ಹೊಸಮನಿ, ಶಂಕರಣ್ಣ ನಾಯ್ಕರ್, ರಾಘವೇಂದ್ರ ಯಾದವ್, ಸುರೇಶ್ ಡಿಎಸ್ಎಸ್, ಮೌನೇಶ್ ಹೊಟ್ಟಿ ಸೇರಿದಂತೆ ವಿದ್ಯಾರ್ಥಿಗಳು, ನಾಗರಿಕರು ಇದ್ದರು. ಮಸ್ಕಿ ಘಟಕದ ವ್ಯವಸ್ಥಾಪಕರಿಗೆ ಮನವಿ ನೀಡುವ ಸಂದರ್ಭದಲ್ಲಿ ಯುವ ಮುಖಂಡರಾದ ರಾಜಶೇಖರ್, ಶಂಕರವಂಡಿ, ಶಿವು ಸೇರಿದಂತೆ ಅನೇಕ ವಿದ್ಯಾರ್ಥಿಗಳಿದ್ದರು.